ನಮಸ್ಕಾರ ವೀಕ್ಷಕರೇ ನಾನು ನಾಟಿ ವೈದ್ಯ ಮಧು ಚಿನ್ಮೆ ಇವತ್ತಿನ ವಿಷಯ ಸ್ತೂಲ ಕಾಯಿಲೆ ಸರ್ವೇ ಸಾಮಾನ್ಯವಾಗಿ ನಾವು ನೋಡೋದಾದರೆ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವ್ರವರ್ಗು ಕೂಡ ಈ ಒಂದು ಸ್ಥೂಲ ಕಾಯಿಲೆ ಸಮಸ್ಯೆನ ಎದುರಿಸ್ತಾ ಇರ್ತಾರೆ ಅಂದರೆ ದೇಹದ ಬೊಜ್ಜು ಜಾಸ್ತಿ ಆಗಿರೋದು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರೋಲ್ಲ ಇಂಥ ಒಂದು ಸಮಸ್ಯೆಯಿಂದ ಹಲವಾರು ರೀತಿಯ ಮನುಷ್ಯನ ದೇಹದ ಮೇಲೆ ದುಷ್ಪರಿಣಾಮಗಳೆಲ್ಲ ಬೀರುತ್ತೆ ಅದು ಅದರಲ್ಲಿ ಕೆಲವೊಂದನ್ನು ನಾನು ಹೇಳ್ತೀನಿ ಥೈರಾಯ್ಡ್ ಸಮಸ್ಯೆ ಹೆಣ್ಮಕ್ಳಲ್ಲಿ ಮುಟ್ಟಿನ ಸಮಸ್ಯೆ ಬಿ ಪಿ ಶುಗರು ಮತ್ತು ಕೊಲೆಸ್ಟ್ರಾಲು ಜಾಸ್ತಿ ಆಗೋ ಅಂಥದ್ದು ಸ್ಟ್ರೋಕ್ ಆಗೋ ಅಂಥದ್ದೆಲ್ಲ ಜಾಸ್ತಿ ಇರುತ್ತೆ ಮತ್ತು ಯಾ ಎಲ್ಲೇನೆ ಹೋಗಬೇಕಂದ್ರೂ ಬರಬೇಕಂದ್ರೂ ಕೂತ್ರೆ ದಳಕಾಲ ನಿಂತ್ರೆ ಕೂರೋದಕ್ಕಾಗೋದಿಲ್ಲ ಸಿಕ್ಕಾಪಟ್ಟೆ ಆಯಾಸ ಸುಸ್ತು ಸಂಕಟ ಮತ್ತು ಮಂಡಿ ನೋವು ಮೊದಲ್ಸೆಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಆಗೋವಂಥದ್ದು ಸಂಧಿವಾತದ ಸಮಸ್ಯೆಗಳನ್ನೆಲ್ಲ ಎದುರಿಸ್ತಾ ಇರ್ತಾರೆ ಇದಕ್ಕೆ ಮೂಲ ಕಾರಣಗಳು ಹೇಗೆ ಬರ್ಬೋದು ಅಂತ ಅಂದರೆ ಸರಿಯಾದ ರೀತಿಯಾದಂಥ ವ್ಯಾಯಾಮ ಇಲ್ಲ ಭೂಮಿ ಒಳಗಡೆ ಬೆಳತಕ್ಕಂಥ ಪದಾರ್ಥಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಸಿಕ್ಕಾಬಟ್ಟೆ ಜಂಕ್ ಫುಡ್ನೆಲ್ಲ ತಿನ್ನುವಂಥದ್ದು ಸರಿಯಾದ ರೀತಿಯಾದಂಥ ವ್ಯಾಯಾಮನೂ ಕೂಡ ಇತ್ತೀಚಿಗಂತೂ ಫುಲ್ಲು ನಿಂತೆ ಹೋಗಿಬಿಟ್ಟಿದೆ ಮಕ್ಕಳಲ್ಲೂ ಅಷ್ಟೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಷ್ಟಕ್ಕಷ್ಟೇ ಬೇರೆಯವರೆಲ್ಲರೂ ಅಷ್ಟೇ ಸರಿಯಾಗಿ ವ್ಯಾಯಾಮ ಮಾಡಲ್ಲ ಮೇನ್ ಏನು ವ್ಯಾಯಾಮ ಯೋಗ ಮುದ್ರೆಗಳು ಮಾಡೋದರಿಂದ ಈ ಒಂದು ದೇಹಕ್ಕೂ ಒಂದು ಶಕ್ತಿ ಸಾಮರ್ಥ್ಯ ಬರುತ್ತೆ ತುಂಬ ಆ್ಯಕ್ಟಿವ್ ಆಗೋದಕ್ಕೆ ವ್ಯಾಯಾಮ ಮಾಡಲೇಬೇಕಾಗುತ್ತೆ ಮತ್ತು ಫುಡ್ಡೂ ಕೂಡ ಅದೇ ರೀತಿಯಾಗಿ ಕರೆಕ್ಟಾಗಿ ತೊಗೋಬೇಕಾಗುತ್ತೆ ಸಖತ್ತು ದಪ್ಪ ಆಗುವಂಥದ್ದು ಕೊಲೆಸ್ಟ್ರಾಲ್ ಇರುವಂಥದ್ದು ಮೈದಾ ಫುಡ್ಡನ್ನೆಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ಮನುಷ್ಯ ದಪ್ಪ ಆಗುವಂತ ಚಾನ್ಸಸ್ ಇರುತ್ತೆ ಮತ್ತೆ ಡೆಲಿವರಿ ಆದಂಥ ಹೆಣ್ಮಕ್ಳು ಹೊಟ್ಟೆಗೆ ಬಟ್ಟೆ ಕಟ್ಟಲೇನೆ ಅವರು ಕೂಡ ಸಿಕ್ಕಾಬಟ್ಟೆ ದಪ್ಪ ಆಗಿರ್ತಾರೆ ಅಂಥವ್ರಿಗೆಲ್ಲರಿಗೂ ಕೂಡ ಒಂದು ಸೂಕ್ತವಾದ ಪರಿಹಾರ ಅಂದರೆ ನಮ್ಮ ನಾಟಿ ಔಷಧಿನ ಕೊಡ್ತೀವಿ ನಮ್ಮ ನಾಟಿ ಚಿಕಿತ್ಸೆಯಲ್ಲಿ ಇದಕ್ಕೆ ಸೂಕ್ತವಾದಂಥ ಪರಿಹಾರ ಇದೆ ಬೇಕು ಅಂದರು ಕಾಂಟ್ಯಾಕ್ಟ್ ಮಾ ಮಾಡ್ಬೋದು ಅತಿಯಾದ ಬಜ್ಜಿನಿಂದ ಯಾರ್ಯಾರೆಲ್ಲ ಸಮಸ್ಯೆನೆಲ್ಲ ಎದುರಿಸ್ತಾ ಇರ್ತೀರೋ ಅಂಥವರೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನಮಸ್ಕಾರ